ನಾವು ಗಮನಿಸಬಹುದು ಇತ್ತೀಚಿನ ದಿನಗಳಲ್ಲಿ ರಾಜ್ಯದೆಲ್ಲೆಡೆ ಹಿಂದೂ ಮುಸ್ಲಿಂ ಅನ್ನೋ ಒಂದು ವಿವಾದ ಮಾತುಗಳು ಆರೋಪಗಳು ಪ್ರತ್ಯಾರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ವ್ಯಾಪಾರ ವಹಿವಾಟಿನೆಲ್ಲವೂ ಕೂಡ ಎಲ್ಲದರಲ್ಲೂ ಕೂಡ ಈ ಒಂದು ವಿವಾದಗಳು ಕೇಳಿ ಬರ್ತಿರುವಂತದ್ದು ಆದರೆ ಗುಡಿಬಂಡೆಯಲ್ಲಿ ಒಂದು ಇಲ್ಲಿನ ಜನರು ನಮಗೆ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಎಂಬ ಒಡಕಿಲ್ಲ ಅಂತ ಗುಡಿಬಂಡೆ ಪಟ್ಟಣದ ಆಟೋ ಚಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ದಿನಕ್ಕೆ 200 300 ಸಂಪಾದಿಸಿ ಬದುಕ್ತಾ ಇದ್ದೇವೆ ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚಾಗಿದ್ದು ಜೀವನ ಹೇಗೆ ಎಂಬ ಆತಂಕ ಕಾಡ್ತಾ ಇದೆ ಇದರ ಮಧ್ಯೆ ನಮ್ಮಲ್ಲಿ ಒಡಕು ಮಾಡ್ಕೊಂಡು ಬದುಕುವಂತ ಪರಿಸ್ಥಿತಿ ನಮಗೆ ಬೇಡ ಮುಂಚೆಯಿಂದಲೂ ಕೂಡ ನಾವೆಲ್ಲರೂ ಅನ್ಯೂನ್ಯವಾಗಿ ಬದುಕಿದೀವಿ ಇನ್ನು ಮುಂದೆನೂ ಕೂಡ ಹಾಗೆ ನಾವೆಲ್ಲರೂ ಕೂಡ ಅನ್ಯೂನ್ಯವಾಗಿ ಇರ್ತೀವಿ ಅಂತ ಅವರು ಹೇಳಿದ್ದಾರೆ ಏನೋwidetilde ದೇಶಾದ್ಯಂತ ಶ್ರೀರಾಮನವಮಿ ಹಬ್ಬ ಆಚರಣೆ ಆಗ್ತಾ ಇದೆ ಸಮಸ್ತ ರಾಷ್ಟ್ರ ಭಕ್ತ ಬಂಧುಗಳಿಗೆ ಸಮಸ್ತ ಭಾರತೀಯರಿಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಮತ್ತು ಗಾಗಲೇ ರಾಜ್ಯದಲ್ಲಿ ಸೃಷ್ಟಿಯಾಗಿರತಕ್ಕಂತ ಸೃಷ್ಟಿಯಾಗಿ ತಣ್ಣಗಾಗುತ್ತಿರುವ ಸಂದರ್ಭದಲ್ಲಿ ಏನು ಹಿಜಾಬ್ ಗಲಾಟೆ ಇವತ್ತು ಧರ್ಮ ಯುದ್ಧಕ್ಕೆ ಅಂತ ಹೇಳಿ ಇವತ್ತು ಮೀಡಿಯಾ ಮತ್ತು ಪ್ರತಿಪಕ್ಷಗಳೇನು ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗಲಿ ಏನು ಆರೋಪ ಮಾಡ್ತಾ ಇದೆ ಇದನ್ನು ನಾವೆಲ್ಲರೂ ಕೂಡ ತಳ್ಳಾಗ್ತೀವಿ ಯಾಕಂತ ಹೇಳಿದ್ರೆ ಇವತ್ತು ಈ ದೇಶ ನಿಂತಿರ್ತಕ್ಕಂಥದ್ದು ಹಿಂದುತ್ವದ ಆಧಾರದ ಮೇಲೆ ಹಿಂದುತ್ವ ಈ ದೇಶದ ಜೀವಾಳ ಹಿಂದುತ್ವ ಇಲ್ಲದಿದ್ರೆ ಈ ದೇಶನೇ ಇಲ್ಲ ಹಾಗಾಗಿಬಿಟ್ಟು ಇವತ್ತು ಹಿಜಾಬ್ನ ಒಂದು ಗಲಾಟೆಯಿಂದ ಹಿಡಿದು ಇವತ್ತು ಏನು ಹಲಾಲ್ ಕಟ್ಟು ಮತ್ತು ಇವತ್ತು ಏನು ಟೂರಿಸಂ ವಿಭಾಗಗಳಲ್ಲಿ ಇವತ್ತು ಇವತ್ತೇನು ಮುಸಲ್ಮಾನರಿಗೆ ಏನು ಇವತ್ತು ಬಾಯ್ಕಾಟ್ ಮಾಡಬೇಕಂತೇಳಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕರೆ ಕೊಟ್ಟಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಒಪ್ಕೋಬೇಕಾಗಿದೆ ಇವತ್ತು ಸುಮಾರು ಒಂದು 6 ಜನ ವಿದ್ಯಾರ್ಥಿನಿಯರು ಇವತ್ತು ಇಡೀ ರಾಜ್ಯದ ಶಾಲಾ ಕಾಲೇಜುಗಳ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಧಕ್ಕೆ ತಂದು ಇಡೀ ರಾಜ್ಯದ ಶಾಲಾ ಕಾಲೇಜುಗಳ ಒಂದು ಆಡಳಿತ ಮಂಡಳಿಗೆ ಒಂದು ಗೌರವ ಕೊಡದೆ ಒಂದು ಸಂವಿಧಾನಕ್ಕೆ ಬೆಲೆ ಕೊಡದೆ ಒಂದು ಸರ್ಕಾರಗಳ ಮನೆ ಒಂದು ಆದೇಶಗಳಿಗೆ ಗೌರವ ಕೊಡದೆ ಇವತ್ತು ನಮ್ಮ ಧರ್ಮನೇ ಇಸ್ಲಾಮೇ ಮುಖ್ಯ ಅಂತೇಳಿ ಹೊರಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ದೇಶ ನಿಂತಿರ್ತಕ್ಕಂಥದ್ದು ಹಿಂದುತ್ವದ ಆಧಾರದ ಮೇಲೆ ನಾವು ಕೂಡ ಇವತ್ತು ಧರ್ಮ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಸ್ಪಷ್ಟವಾಗಿ ಹೇಳ್ತಾ ಇದೆ ನೀವು ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಏನು ಸಮರ್ಥವಾಗಿ ಇವತ್ತು ಬದುಕಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಈ ದೇಶದಲ್ಲಿ ಈ ದೇಶದ ಆಡಳಿತ ವ್ಯವಸ್ಥೆಗಾಗಲಿ ಈ ದೇಶದ ಸಂವಿಧಾನಕ್ಕಾಗಲಿ ನೀವು ಏನು ಬೆಲೆ ಕೊಡ್ದಿರಾ ನಡೀತಾ ಇರುವಂತಹ ಒಂದು ಗೋಮು ಗಲಭೆಗಳು ಅಂದರೆ ಹಿಜಾಬ್ ಆಗಿರ್ಬೋದು ಮತ್ತು ಹಲಾಲ್ ಕಟ್ ಆಗಿರ್ಬೋದು ಮತ್ತು ಈಗ ಹೊಸದಾಗಿ ಮಾವಿನ ಹಣ್ಣಿನ ಮೇಲೆ ಮುಸ್ಲಿಮ್ಸ್ ಅವರಿಗೆ ವ್ಯತಿರೇಕವಾಗಿ ಒಂದು ಆದೇಶ ಮಾಡಿದ್ದಾರೆ ಇವರು ಹಿಂದೂ ಪರಿಷತ್ ಜಾಗರಣ ವೇದಿಕೆಯವರು ಮತ್ತು ಬಜರಂಗ ದಳದವರು ಎ ಬಿ ಪಿ ಅವರು ಅಂದರೆ ಆರ್ ಎಸ್ ಎಸ್ ಅವ್ರ ಪರವಾಗಿ ಕೆಲಸ ಮಾಡುವಂಥ ಒಂದು ಸಂಘಟನೆಗಳು ಈ ದೇಶದಲ್ಲಿ ಮುಸ್ಲಿಮ್ಸರು ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಗೊತ್ತಾಗಿದೆ ಮೊದಲು 175 ವರ್ಷಗಳಿಂದ ಅಣ್ಣ ತಮ್ಮಂದಿರಂತಾರೆ ಮುಸ್ಲಿಮ್ಸರು ಹಿಂದೂಗಳು ಜೀವನ ಮಾಡುತ್ತಾ ಬರ್ತಾಯಿದ್ರು ಆದರೆ ಇವರು ಏಕಾಏಕಿ ಹಿಜಾಬ್ ಒಂದು ವಿಷಯ ಇಟ್ಕೊಂಡು ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮತ್ತು ಉದಾಹರಣೆಗೆ ಮೊನ್ನೆ ಧಾರವಾಡದಲ್ಲಿ ನಡೆಯುವಂತಹ ಒಂದು ಕಳಂಗರಿ ವ್ಯಾಪಾರಿ ಮೇಲೆ ಒಂದು ಇಲ್ಲಿ ಮುಸ್ಲಿಮ್ಸ್ ಅವರು ವ್ಯಾಪಾರ ಮಾಡಬಾರ್ದು ಅಂತ ಒಂದು ಇದು ಮಾಡಿದ್ದಾರೆ ಅದು ಸರ್ಕಾರ ಸಹ ಅದು ಆದೇಶ ಮಾಡಿಲ್ಲ ಆದರೆ ಇವರು ಈ ಆರ್ ಎಸ್ ಪರವಾಗಿ ಕೆಲಸ ಮಾಡೋಂತಹ ಸಂಘಟನೆಗಳು ಅದು ಮಾಡಬಾರ್ದು ಮುಸ್ಲಿಮ್ಸ್ ಅವರು ವ್ಯತಿರೇಕವಾಗಿ ಮಾಡ್ತಾ ಇದ್ದಾರೆ ಮತ್ತು ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗ ಇತ್ತೀಚಿನ ಬೆಳವಣಿಗೆಗಳು ನೋಡಿದಾಗ ಒಂಥರ ದುಃಖಕರ ಸಂಗತಿ ಯಾಕಂದರೆ ಹಿಜಾಬಿಂದ ಪ್ರಾರಂಭವಾಗಿ ಹಲಾಲ್ ಕಟ್ಟು ಮತ್ತು ಟ್ಯಾಕ್ಸಿ ತನಕ ಬಂದಿದೆ ಈಗ ಈ ಒಂದು ನಿಟ್ಟಿನಲ್ಲಿ ನೋಡೋಕ್ಕೆ ಹೋದರೆ ಇದಕ್ಕೆ ಮುಖ್ಯ ಕಾರಣ ಕೆಲವು ರಾಜಕೀಯ ಮುಖಂಡರು ಯಾಕೆಂದರೆ ಅವರು ಮತಬ್ಯಾಂಕ್ಗೋಸ್ಕರ ಅವರು ಓಟ್ಗಾಗಿ ಅವ್ರನ್ನ ಓಲೈಸುವಂಥ ಕೆಲಸ ಮಾಡ್ತಾ ಇರೋದು ನಮ್ಮ ದುರದೃಷ್ಟಕರ ಮತ್ತು ನಮ್ಮ ರಾಜ್ಯದ ಒಂದು ಇದಕ್ಕೆ ಏಳಿಗೆಗೆ ಸರಿಯಲ್ಲ ಅಂತ ಹೇಳಿಬಿಟ್ಟು ನನ್ನ ಅನಿಸಿಕೆ ಆದರೆ ಇದನ್ನು ಬಿಡಬೇಕು ಈಗ ಹಿಜಾಬ್ ಹಾಕಲೇಬೇಕು ಅಂತೇಳಿ ಕೆಲವು ಮುಸ್ಲಿಂ ಮಹಿಳೆಯರು ಹೋಗ್ತಾರೆ ಆದರೆ ಏನು ಈಗ ಸಂವತ್ಸರ ಅಂತ ಒಂದು ಸರ್ಕಾರದಿಂದ ಸೂಚನೆ ಕೊಟ್ಟಾಗ ಯಾರು ಹಿಂದೂ ಧರ್ಮೀಯರಾಗಲಿ ಮುಸ್ಲಿಂ ಧರ್ಮೀಯರಾಗಲಿ ಕ್ರಿಶ್ಚಿಯನ್ ಆಗಲಿ ಯಾರೇ ಆಗಲಿ ಒಂದು ಸಮವಸ್ತ್ರ ಇಟ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ ಅವ್ರ ವಿದ್ಯಾಭ್ಯಾಸ ಮುಖ್ಯ ಇನ್ನು ನಮಗೆ ಇದು ಬುರ್ಕಾನೇ ಮುಖ್ಯ ಬುರ್ಕಾ ಹಾಕ್ಕೊಂಡು ಹೋಗಲೇಬೇಕು ಮತ್ತು ನಾವು ಕೇಸರಿ ಹಾಕಬೇಕು ನಾವು ಇನ್ನು ಕ್ರಿಶ್ಚಿಯನ್ ಇನ್ನೊಂದು ಮತ್ತೊಂದು ಅಂತ ಹೇಳಿಬಿಟ್ಟು ಇದಕ್ಕೆಲ್ಲ ತುಪ್ಪ ಸುರಿಯೋಗಂಥ ಕೆಲಸ ಮಾಡಿದ್ದು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಫಸ್ಟ್ ಇವರು ಪಾಠ ಕಲಿಬೇಕಾಗುತ್ತೆ ಜನರಲ್ಲಿ ತಪ್ಪು ಸಂದೇಶ ನೀಡೋದರಲ್ಲಿ ಇವರು ನಿಸ್ಸೀಮರಾಗಿದ್ದಾರೆ ಇವಾಗ ಎಲ್ಲಿ ತನಕ ಹೋಗಿದೆ ಈ ವಿಚಾರ ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಒಬ್ಬ ಅಲ್ಕೈದ ಮುಖ್ಯಸ್ಥ
ನಮ್ಮ ದುರಾದೃಷ್ಟ ಅದು ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆ ಒಬ್ಬ ಮುಸ್ಲಿಂ ಮಹಿಳೆ ಒಂದು ಜೈಕಾರ ಕೂಗಿದಾಗ ಅದನ್ನ ಒಬ್ಬ ಉಗ್ರ ಸಂಘಟನೆ ಮುಖ್ಯಸ್ಥ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಅವರಿಗೆ ಶಬಾಶ್ಗಿರಿ ಅಂತ ಹೇಳೋದು ಒಂದು ಇದೊಂದು ತುಂಬಾ ನೋವಿನ ಸಂಗತಿ ಇತ್ತೀಚಿನ ದಿನಗಳಲ್ಲಿ ಈ ನಡೀತಾ ಇರುವಂತ ಹಿಜಾಬ್ ಆಗಬಹುದು ಹಲಾಲ್ ಆಗಬಹುದು ಮಾವಿನ ಹಣ್ಣಿನ ವ್ಯಾಪಾರ ಆಗಬಹುದು ಇಂತ ಪ್ರಶ್ನೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಈಗ ನಾವು ಜಾತ್ಯಾತೀತ ರಾಷ್ಟ್ರ ನಮ್ಮದು ಡೆಮೊಕ್ರಟಿಕ್ ಕಂಟ್ರಿ ಇಲ್ಲಿ ಸರ್ವಧರ್ಮ 108 ಜಾತಿಗಳು ಇದೆ 108 ಧರ್ಮಗಳು ಇದೆ ಅವರವರ ಧರ್ಮದ್ದು ಅವರು ಏನು ಕಾನೂನು ಇದೆ ಅದು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ತನಕ ಯಾವುದೇ ತರ ಯಾವುದೇ ಜಾತಿಯಲ್ಲಿ ಯಾವುದೇ ಭೇದ ಭಾವನೆ ಇಲ್ಲದಂಗೆ ಅಣ್ಣ ತಮ್ಮಂದರಾಗಿ ಎಲ್ಲ ಹಬ್ಬಗಳಿಗೆ ಅವರು ಸೇರಿ ಇವರು ಸೇರಿ ಎಲ್ಲ ಒಂದು ಭೇದ ಭಾವನೆ ಇಲ್ಲದಂಗೆ ಎಲ್ಲರೂ ಸೇರ್ಕೊಂಡು ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ನಮ್ಮ ದೇಶದಲ್ಲಿ ಒಂದು ಕೆಲವು ವರ್ಷಗಳಿಂದ ಈ ನಡುವೆ ಸ್ವಲ್ಪ ಒಂತರ ಏನೋ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಈ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಜನಗಳಲ್ಲಿ ಒಂತರ ಬೇಸರ ಆಗ್ತಾ ಇದೆ ಕೆಲವರು ಎಲ್ಲರೂ ಇಲ್ಲ ಹಿಜಾಬ್ದೇ ಆಗಲಿ ಬೇರೆ ಇನ್ನೊಂದಾಗಲಿ ಯಾವುದೇ ಇವಾಗ ಸಣ್ಣಪುಣ್ಣದೆಲ್ಲ ಒಂದು ಯಾರೋ ಕೆಲವರು ಈ ದೇಶವನ್ನು ಹಾಳು ಮಾಡೋದಕ್ಕೆ ಜಾತಿಗಳನ್ನು ಹಾಳು ಮಾಡೋದಕ್ಕೆ ಒಬ್ಬರೊಬ್ಬರನ್ನ ವಿಶ್ವಬೀಗಜವನ್ನು ಬೀಳಿಸ ಬೇರೋಕ್ಕೆ ಇದೆಲ್ಲ ಏನೇನೋ ಕೆಲಸಗಳು ನಡೀತಾ ಇದೆ ಇದು ಪೂರ್ತಿ ರಾಜಕೀಯದ ದೃಷ್ಟಿ ಅಷ್ಟೇ ಹೊತ್ತು ಇಲ್ಲ ಜನರಲ್ಲಿ ಮನಸ್ಸು ಇವತ್ತು 95% ಜನ ಎಲ್ಲ ಜನಗಳಲ್ಲಿ ಒಳ್ಳೆ ಜನ ಇದ್ದಾರೆ ಸರ್ ಅದು ಅವರು ಮಾಡ್ಕೊಂತಾ ಇರೋದು ಇದೆಲ್ಲ ನಾವು ಏನು ಮಾಡೋಕ್ಕಾಗಲ್ಲ ನಾವೊಂದಂತ ಏನಿಲ್ಲ ನಾವು ಇರೋ ಜಾಗದಲ್ಲಿ ಎಲ್ಲ ನಾವು ಆರಾಮಾಗಿದ್ದೀವಿ ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಮಗೆ ಬೇಕಾಗಿಲ್ಲ ನಮ್ಮದು ನಾವು ಕಷ್ಟ ನಮ್ಮದೇನಿದೆ ನಾವು ನೋಡಿಕೊಂಡು ನಮ್ಮದು ಇದು ನೋಡ್ತಾ ಇರೋದು ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ಸರ್ಕಾರಕ್ಕೆ ನೀವು ಏನು ಸಂದೇಶ ಕೊಡಬೇಕು ಅಂತಿದ್ದೀರಾ ಸರ್ ನಾವೇನು ಹೇಳ್ತೀವಿ ಅಂದರೆ ಇದು ಏನು ಮಾಡಬೇಕು ಅವರು ಅದು ಮಾಡಿದ್ರೆ ನಮಗೆ ಒಳ್ಳೆಯದು ಕಷ್ಟ ಅಂತ ಒಬ್ಬರು ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಇಲ್ಲ ಬೇರೆ ಏನೋ ಒಂದು ಒಬ್ರ ಪ್ರಾಬ್ಲಮ್ಮು ಅಂಥ ಇದು ನೋಡಬೇಕು ಅಂತ ಅದು ಮಾಡಬೇಕು ಇದು ತುಂಬ ಕಷ್ಟ ಇದೆ ಎಲ್ಲರಿಗೂ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಸಾಕು ಇವಾಗ ನೋಡಿದ್ರೆ ನಾವು ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದೀವಿ ಡೀಸಲ್ಲು ಗ್ಯಾಸು ಪೆಟ್ರೋಲ್ ಇದೆಲ್ಲ ಜಾಸ್ತಿ ಆಗಿದೆ ರೇಟ್ಗಳು ನಾವು ಹೆಂಗೆ ದುಡಿಮೆ ಮಾಡೋದು ನಾವು ಹೆಂಗೆ ಬದುಕೋದು ಇದೆಲ್ಲ ಕಮ್ಮಿ ಮಾಡಿದ್ರೆ ಈ ಥರ ಅದೆಲ್ಲ ಮಾಡಬೇಕು ಇದೆಲ್ಲ ಮಾಡಲ್ಲ ಕೆಲಸಕ್ಕೆ ಬರ್ದಿರೋದೆಲ್ಲ ಮಾತಾಡ್ತಾರೆ ನಮಗೆ ಈ ಥರ ಕಷ್ಟಗಳಿರೋದು ನೋಡ್ಕೋಬೇಕು ಅವರು ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಈ ಥರ ಡೀಸೆಲ್ಗಳೆಲ್ಲ ಜಾಸ್ತಿ ಆದರೆ ನಾವೇನು ಮಾಡೋದು ದಿವಸಕ್ಕೆ 100-200 ರೂಪಾಯಿ ಸಂಪಾದನೆ ಮಾಡೋರು ಈ ಥರ ಮಾಡಿದ್ರೆ ನಾವು ಹೆಂಗೆ ಬದುಕೋದು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ